ನಾರಾಯಣಂ ನಮಸ್ಕೃತ್ಯ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋಜಯ ಮುದಿರೆಯು ಮಹಾಗಣಪತಿಯನ್ನು ಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಸದಾ ಪ್ರಾರ್ಥಿಸುತ್ತಾ ಇಂತಹ ಪುರಾಣ ಪ್ರವಚನಗಳನ್ನು ಕೇಳುವುದರಿಂದ ಸರ್ವ ರೀತಿಯಾದಂಥ ಶ್ರೇಯಸ್ಸನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು ಎಂಬಂತಹ ಮಾತಿನೊಂದಿಗೆ ಮನುಷ್ಯನಿಗೆ ಸಮಯ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಅದು ಕೂಡ ಈಗಿನ ಕಾಲದಲ್ಲಿ ಯಾರನ್ನೇ ನೀವು ಕೇಳಲಿ ನನಗೆ ಸಮಯ ಇಲ್ಲ ಅಂತೇಳಿ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವನಿಗೆ ಸಮಯ ಅಂತೇಳುವಂಥದ್ದು ಬಹಳ ಮುಖ್ಯ ಅಂತ ಹೇಳುವಂಥದ್ದು ಸಹಜವಾದಂಥ ವಿಚಾರವೇ ಆಗಿದೆ ಆದರೆ ಪ್ರತಿಯೊಬ್ಬರು ಕೂಡ ಸಮಯ ಇಲ್ಲ ನನಗೆ ಅದು ಮಾಡಲಿಕ್ಕಿತ್ತು ಇದು ಮಾಡಲಿಕ್ಕಿತ್ತು ಈ ರೀತಿಯಾದಂಥ ನೆಪಗಳನ್ನು ಹೇಳುವವರೇ ಜಾಸ್ತಿ ಯಾಕಂದರೆ ಈ ಪ್ರಪಂಚ ಅಂತ ಹೇಳುವಂಥದ್ದು ಈಗ ಬಹಳ ಧಾವಂತದಲ್ಲಿ ಬಹಳ ಬೇಗ ಹೋಗ್ತಾ ಇದೆ ಒಂದು ವಾರ ಅಂತೇಳುವಂಥದ್ದು ಒಂದು ದಿನದ ರೀತಿಯಲ್ಲಿ ಈಗ ಓಡ್ತಾ ಇದೆ ಯಾಕಂದರೆ ಈಗಿನ ಆ ಒಂದು ಪ್ರಪಂಚದ ಒಂದು ಚಟುವಟಿಕೆಗಳು ಆ ರೀತಿಯಾಗಿ ಇರುವುದರಿಂದ ನಮಗೆ ಆ ರೀತಿಯಾದಂತಹ ಒಂದು ಅನುಭವ ಉಂಟಾಗಲಿಕ್ಕೆ ಕಾರಣ ಆದ್ದರಿಂದ ಯಾರನ್ನೇ ಕೇಳಿ ನೀವು ನನಗೆ ಸಮಯ ಇಲ್ಲ ನನಗೆ ಸಮಯ ಸಾಕಾಗುವುದಿಲ್ಲ ಹಾಗಾಗಿ ಅದು ಕೆಲಸ ಮಾಡಲಿಕ್ಕಾಗಲಿಲ್ಲ ಈ ರೀತಿಯಾದಂಥ ಮಾತುಗಳನ್ನು ನಾವು ಪ್ರತಿಯೊಬ್ಬರಲ್ಲೂ ದಿನನಿತ್ಯವೂ ಇದನ್ನು ನಾವು ಕೇಳುವುದನ್ನು ಕಾಣ್ತೀವಿ ಹಾಗಾದರೆ ಇದರಿಂದ ಅರ್ಥ ಮಾಡಿಕೊಳ್ಬೇಕು ಸಮಯ ಅಂತ ಹೇಳುವಂಥದ್ದು ಬಹು ಬೆಲೆ ಉಳ್ಳವಂತಹ ಒಂದು ಮನುಷ್ಯನ ಆಸ್ತಿಯಾಗಿರುತ್ತದೆ ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಮ್ಮ ಕರ್ತವ್ಯವೂ ಆಗಿರುತ್ತದೆ ನಾವು ಸಮಯ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ ಆ ಇದ್ದ ಸಮಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ ಹಾಗಾದರೆ ಹೇಗೆ ಬಳಸಿಕೊಳ್ಬೇಕು ನಾವು ವಿದ್ಯಾರ್ಜನೆ ಮಾಡ್ತೇವೆ ಮಕ್ಕಳು ಶಾಲೆಗೆ ಹೋಗುವಂಥ ಸಮಯದಲ್ಲಿ ಕಾಲೇಜಿಗೆ ಹೋಗುವಂಥ ಸಮಯದಲ್ಲಿ ಅವರ ಸಮಯ ಅಂತ ಹೇಳುವಂಥದ್ದು ವಿದ್ಯಾರ್ಜನೆ ಮಾಡಲಿಕ್ಕೆ ಆ ವಿದ್ಯಾರ್ಜನೆ ಮಾಡುವಂಥ ಸಮಯವನ್ನು ನಾವು ಇತರ ವಿಷಯಗಳಿಗೆ ನಾವು ಕೊಟ್ಟಂತಾಗ ಆಗ ನಮ್ಮ ಮೂಲ ಉದ್ದೇಶ ಅಂತ ಹೇಳುವಂಥದ್ದು ಆಗ ತೊಂದರೆಗೆ ಒಳಪಡ್ತದೆ ಆಗ ಪ್ರಾಯ ಹತ್ತು ಐವತ್ತು ವರ್ಷ ಆದ ಮೇಲೆ ಅಯ್ಯೋ ನಾನು ಕಲಿಬೇಕಿತ್ತು ನಾನು ಆಗ ಅದನ್ನು ಓದಬೇಕಿತ್ತು ಅಂತ ಪರಿತಪಿಸಿದರೆ ಅದು ಅರಣ್ಯ ಆಗುತ್ತದೆ ಹೊರತು ಮತ್ತೆ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ ಆದ್ದರಿಂದ ಯಾರಾದರೂ ಈ ಪ್ರವಚನವನ್ನು ಕೇಳುವವರಿದ್ದರೆ ಅವರು ಸರಿಯಾಗಿ ಅರ್ಥ ಮಾಡಬೇಕು ಅದರಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಅವರಿಗೆ ಒಂದು ಏಕಾಗ್ರತೆ ಬರಬೇಕಾದ್ರೆ ಅಥವಾ ಆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಬೇಕು ಅಂತಿದ್ದರೆ ಅವರ ಕಲಿಕೆಯ ವಿಚಾರ ಬಿಡಿತು ಉರುಳಿದ ವಿಚಾರಗಳಿಗೆ ಅವರು ವೈರಾಗ್ಯವನ್ನು ತಾಳಿದಾಗ ಮನಸ್ಸಿನಲ್ಲಿ ಏಕಾಗ್ರತೆಯೂ ಬರ್ತದೆ ಆ ಇದ್ದಂತಹ ಸಮಯವನ್ನು ಅವರು ಸರಿಯಾಗಿ ಉಪಯೋಗಿಸಿದಂತಹ ಕೂಡ ಆಗ್ತದೆ ಅದರಿಂದ ಅವರು ಶ್ರೇಷ್ಠತೆಯನ್ನು ಪಡೆಯಬಹುದು ಇದು ನಾವು ನಿಜಕ್ಕೂ ಅದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗೆ ಧನಾರ್ಜನೆ ನಾವು ವಿದ್ಯಾಭ್ಯಾಸವನ್ನು ಮಾಡುವ ಈಗಿನ ಉದ್ದೇಶವೇ ಅಲ್ಲಿ ಧನಾರ್ಜನೆ ನಾವು ಒಳ್ಳೆಯವನಾಗಬೇಕು ಒಳ್ಳೆಯ ಸಂಪತ್ತನ್ನು ಪಡೆಯಬೇಕು ಹಾಗಾಗಿ ಹೆಚ್ಚು ಕೀರ್ತಿಯನ್ನು ಸಂಪಾದಿಸಬೇಕು ಇದೆ ಎಲ್ಲದಕ್ಕೂ ಅಲ್ಲಿ ಧನ ಸಂಪಾದನೆ ಅಂತೇಳುವಂಥದ್ದು ಹಣವೇ ಮನುಷ್ಯನ ಈಗಿನ ಎಲ್ಲ ಸುಖದ ಮೂಲ ಅಂತ ಹೇಳುವುದನ್ನು ಎಲ್ಲರೂ ಒಪ್ಪುವಂಥದ್ದು ಹಾಗೆ ಧನಾರ್ಜನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅನ್ಯವ್ಯಸನಗಳಿಗೆ ತುತ್ತಾದಾಗ ಮತ್ತೆ ನಾವು ವೃದ್ಧಾಪ್ಯದಲ್ಲಿ ಪರಿತಪಿಸಬೇಕಾಗ್ತದೆ ಆಗ ನಮ್ಮನ್ನು ಯಾರೂ ಕೇಳುವವರು ಇರುವುದಿಲ್ಲ ಏನಾದರೂ ಸ್ವಲ್ಪ ಮೂಲ ಧನವನ್ನು ಸಂಪಾದನೆ ಮಾಡಿ ಇಟ್ಟು ಅದರ ಮೂಲಕ ಮತ್ತು ವೃದ್ಧಾಪ್ಯವನ್ನು ನಾವು ಚೆನ್ನಾಗಿ ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಹಾಗೆ ಆಯಾಯ ಸಂದರ್ಭದಲ್ಲಿ ಆಯಾಯ ಸಮಯವನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮ ಬುದ್ಧಿವಂತಿಕೆ ಆಗಿರ್ತದೆ ಹಾಗೆ ನಾವು ಏನು ಸಂಪಾದನೆಯನ್ನು ಮಾಡ್ತೇವೆ ಆ ಅರ್ಜಿಸಿದ ಸಂಪಾದನೆಯ ಧನವನ್ನು ಸರಿಯಾಗಿ ಉಪಯೋಗಿಸುವುದು ಕೂಡ ಮುಖ್ಯ ಯಾಕಂದರೆ ನಾವು ಕೆಟ್ಟ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡಿದರೆ ಅದರಿಂದ ಕೆಟ್ಟ ಪರಿಣಾಮ ಉಂಟಾಗ್ತದೆ ಅದರಿಂದ ತೊಂದರೆಯೂ ಉಂಟಾಗ್ತದೆ ಅದು ಯುಗದಲ್ಲೇ ಆಗಲಿ ಪರದಲ್ಲೇ ಆಗಲಿ ಅದನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ಇರಬೇಕು ಹಾಗೆ ಈ ಕಾಲವನ್ನು ವ್ಯರ್ಥಪಡಿಸಿಕೊಂಡರೆ ಮನುಷ್ಯ ಜನ್ಮವೇ ವ್ಯರ್ಥ ಆಗ್ತದೆ ಯಾಕಂದರೆ ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಯೌವನದಲ್ಲಿ ಧನ ಸಂಪಾದನೆ ವೃದ್ಧಾಪ್ಯದಲ್ಲಿ ನಾವು ಅದುವರೆಗೆ ಮಾಡಿದಂತಹ ಕೀರ್ತಿಯೋ ಧನವನ್ನು ಚೆನ್ನಾಗಿ ಅನುಭವಿಸುವಂಥದ್ದು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಕೊಳ್ಳುವುದು ಅದನ್ನು ಸರಿಯಾಗಿ ಮಾಡದಿದ್ದರೆ ಆಗ ಮನುಷ್ಯನ ಜನಮ ಅಂತ ಹೇಳುವಂಥದ್ದು ಅಲ್ಲಿ ವ್ಯರ್ಥ ಅಂತೇಳುವಂಥದ್ದು ನಾವು ಒಪ್ಪಲೇಬೇಕಾಗ್ತದೆ ಹಾಗೆ ಹುಟ್ಟಿದ ಮನುಷ್ಯನ ಆಯುಷ್ಯ ಎಷ್ಟೆಂದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾನು ಬಾಲ್ಯದಲ್ಲಿ ಇಷ್ಟು ಓದಿದೆ ಹಾಗೆ ಯೌವನದಲ್ಲಿ ನಾನು ಇಷ್ಟು ಸಂಪಾದನೆ ಮಾಡ್ತೇನೆ ಅಥವಾ ವೃದ್ಧಾಪ್ಯದಲ್ಲಿ ಅವೆಲ್ಲವನ್ನೂ ಅನುಭವಿಸ್ತೇನೆ ಈ ರೀತಿಯಾದಂಥ ಚಿಂತನೆ ಪ್ರಸ್ತುತ ಈಗ ಮಾಡುವ ಹಾಗಿಲ್ಲ ಯಾಕಂದರೆ ಮನುಷ್ಯನ ಆಯುಷ್ಯ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವ್ಯಾವುದೋ ಕಾರಣಗಳಿಂದ ಮನುಷ್ಯ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ಕೇಳ್ತೇವೆ ಈಗ ಇದ್ದವು ಮತ್ತೆ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಅಥವಾ ನಿನ್ನೆ ನಾನು ಮಾತನಾಡಿದ್ದೆ ಇವತ್ತಾವ ಇಲ್ಲಾಂದರೆ ನನಗೆ ಅಚ್ಚರಿ ಅನ್ನಿಸ್ತದೆ ಈ ಮಾತುಗಳನ್ನು ನಾವು ಕೇಳ್ತೇವೆ ಆದರೆ ಈ ಹಾಗಾಗಿ ಪ್ರಸ್ತುತ ಈಗ ಮನುಷ್ಯನ ಒಂದು ಆಯುಷ್ಯ ಅಂತೇಳುವಂಥದ್ದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭಗವಂತ ಒಂದು ಮನುಷ್ಯನಿಗೆ ಇಟ್ಟಂಥ ಆಯುಷ್ಯ ಕಲಿಯುಗದಲ್ಲಿ ನೂರ ಇಪ್ಪತ್ತು ವರ್ಷ ಎಲ್ರಿಗೂ ಅಚ್ಚರಿ ಅನ್ನಿಸ್ಬೋದು ಆದರೆ ನೂರ ನೂರ ಇಪ್ಪತ್ತು ವರ್ಷದಲ್ಲಿ ಮನುಷ್ಯ ಇಪ್ಪತ್ತು ವರ್ಷಕ್ಕೆ ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು ನಾವು ಕಾಣ್ತೇವೆ ಹಾಗಾದರೆ ಆ ನೂರ ಇಪ್ಪತ್ತು ವರ್ಷ ಆಯುಷ್ಯ ಅಂತೇಳುವುದು ಅವನಿಗೆ ಎಲ್ಲಿಂದ ಬಂತು ಭಗವಂತ ಹೇಗೆ ಕೊಟ್ಟಂದರೆ ಎಲ್ಲ ಗ್ರಹಗಳ ದಶಾಭುಕ್ತಿಯನ್ನು ನಾವು ಒಟ್ಟು ಮಾಡಿದರೆ ಆಗ ನೂರ ಇಪ್ಪತ್ತು ವರ್ಷಗಳಾಗ್ತವೆ ಹಾಗಾಗಿ ಮನುಷ್ಯನಾಗಿ ಹುಟ್ಟಿದವನು ಎಲ್ಲ ಗ್ರಹಗಳ ದಶಾಭುಕ್ತಿಯನ್ನು ಸಂಪೂರ್ಣವಾಗಿ ಅನುಭವಿಸಿದರೆ ಆಗ ಅವನ ಆಯುಷ್ಯ ಹೇಳುವಂಥದ್ದು ನೂರ ಇಪ್ಪತ್ತು ವರ್ಷ ಪರಿಪೂರ್ಣವಾಗಿ ಅವನಿಗೆ ಇರ್ತದೆ ಅವನು ಪೂರ್ಣ ಆಯುಷ್ಯನ್ನು ಅನುಭವಿಸಿದ ಅಂತ ನಾವು ತಿಳ್ಕೊಳ್ಬೋದು ಹಾಗಾಗಿ ಈ ಕಾಲವನ್ನು ನಾವು ಮರಳಿ ಪಡಿಲಿಕ್ಕೆ ಸಾಧ್ಯವಿಲ್ಲ ಒಮ್ಮೆ ನಾವು ನಿನ್ನೆಯ ದಿನವನ್ನು ನಾವು ವ್ಯರ್ಥ ಮಾಡಿಕೊಂಡರೆ ಇವತ್ತು ಆ ನಿನ್ನೆಯ ದಿನದ ಕೆಲಸವನ್ನಾಗಲಿ ಸಮಯವನ್ನಾಗಲಿ ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಈ ಜ್ಞಾನ ನಮಗೆ ಸರಿಯಾಗಿ ಬೇಕು ಹಾಗೆ ಯೋಗ ವಾಶಿಷ್ಠ ಹೇಳುವಂತೆ ನೀತಿಯಂತೆ ಸೋಮಾರಿತನ ಎಂಬುದು ಮನುಷ್ಯನ ಶತ್ರು ಹಾಗಾದರೆ ಮನುಷ್ಯ ಯಾವುದೇ ರೀತಿಯಾದಂಥ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳುವುದಕ್ಕೆ ಮುಖ್ಯ ಕಾರಣ ಅದು ನಾನು ಹೇಳುವುದಲ್ಲ ಯೋಗ ವಾಶಿಷ್ಠದಲ್ಲೇ ಹೇಳುವಂತೆ ಮನುಷ್ಯನ ದೊಡ್ಡ ಶತ್ರು ಅಂತ ಹೇಳುವಂಥದ್ದು ಒಂದು ಸೋಮಾರಿತನ ಸೋಮಾರಿತನ ಎಂಬುದು ಮಾನವನ ಶತ್ರುವಾಗಿರುತ್ತದೆ ಇದು ಇಲ್ಲದಿದ್ದರೆ ಈ ಪ್ರಪಂಚದಲ್ಲಿ ಬಡತನ ಅಂತ ಹೇಳುವಂಥದ್ದು ಇರಲಿತ್ತಿರಲಿಲ್ಲ ಹಾಗೆ ಅವಿದ್ಯಾವಂತ ಅಂತ ಹೇಳುವಂಥದ್ದು ಇರ್ತಿರಲಿಲ್ಲ ಕೆಲವರು ಅಯ್ಯೋ ನಾನು ವಿದ್ಯೆ ಓದಲಿಲ್ಲ ಆದ್ದರಿಂದ ನನಗೆ ಧನ ಸಂಪಾದನೆ ಮಾಡಲಿಕ್ಕಾಗಲಿಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಹಿಂದೆ ಉಳಿತಿದ್ದೇನೆ ಅಂತ ಹಾಗಲ್ಲ ಹಾಗಾದರೆ ಅವನಲ್ಲಿ ವಿದ್ಯೆ ಇಲ್ಲ ಅಂತಾದರೆ ಅವನಲ್ಲಿ ಸಾಕಷ್ಟು ಅವನ ಜೀವನೋಪಾಯಕ್ಕಾಗಿ ತನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾದರೆ ಅದಕ್ಕೆ ಮುಖ್ಯವಾದಂಥ ಎರಡು ಕಾರಣ ಅವನಲ್ಲಿರುವಂಥ ಒಂದು ಸೋಮಾರಿತನ ಅಂತೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ಸೋಮಾರಿತನ ಹೇಗೆ ಬರ್ತದೆ ಆ ಸೋಮಾರಿತನ ಅಂತೇಳುವಂಥದ್ದು ಬರಲಿಕ್ಕೆ ಕಾರಣ ಏನಂತಂದರೆ ಮನುಷ್ಯನಿಗೆ ಸೋಮಾರಿತನ ಬರುವುದೇ ಸೂರ್ಯೋದಯದ ನಂತರ ಹೇಳುವುದರಿಂದ ನೋಡಿ ಇದು ಬಹಳ ಮುಖ್ಯ ಅವನಿಗೆ ಸೋಮಾರಿ ಯಾಕೆ ಅಂದರೆ ಅವನು ಸೂರ್ಯೋದಯದ ನಂತರ ಹೇಳ್ತಾನೆ ಅಂತ ಹಾಗಾದರೆ ಸೂರ್ಯೋದಯದ ನಂತರ ಹೇಳುವುದಕ್ಕೂ ಅವನ ಸೋಮಾರಿತನಕ್ಕೂ ಇರುವಂಥ ಸಂಬಂಧ ಏನು ಅಂದರೆ ಅದಕ್ಕಾಗಿ ನಾವು ಇಲ್ಲಿ ನಾವು ಪ್ರಶ್ನೆ ಮಾಡ್ತೇನೆ ಯಾರಾದರೂ ಈಗ ಕೆಲವರು ಈ ಪ್ರವಚನವನ್ನು ಕೇಳ್ಬೋದು ನೀವು ನಿಮ್ಮಲ್ಲೇ ಪ್ರಶ್ನೆ ಮಾಡಿಕೊಳ್ಳಿ ನಾನು ಸೂರ್ಯೋದಯಕ್ಕಿಂತ ಮೊದಲು ಹೇಳ್ತಾ ಇದ್ದೇನೋ ಸೂರ್ಯೋದಯದ ನಂತರ ಹೇಳುತ್ತಾ ಇದ್ದೇನೋ ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಯಾಕಂದರೆ ಸೂರ್ಯೋದಯದ ನಂತರ ಹೇಳುವವರಿಗೆ ಸೋಮಾರಿತನ ಅಂತ ಹೇಳುವಂಥದ್ದು ಸಹಜವಾಗಿ ಅದು ಪ್ರಕೃತಿ ದತ್ತವಾಗಿ ಬರುವಂಥದ್ದು ಅದು ಅವರ ತಪ್ಪು ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ನಾವು ಆತ್ಮ ವಿಮರ್ಶೆ ಮಾಡಿಕೊಳ್ಬೇಕು ಸೂರ್ಯೋದಯಕ್ಕೆ ಮೊದಲು ಅಂತ ನಾವು ತಿಳ್ಕೊಂಡ್ರೆ ಅಂದರೆ ಸೂರ್ಯೋದಯದ ಮೊದಲು ಹೇಳುವುದು ಅತ್ಯಂತ ಉತ್ತಮ ಯಾಕೆ ಉತ್ತಮ ಎಂಬುದನ್ನು ನೋಡುವುದಾದರೆ ಬ್ರಾಹ್ಮೆ ಮುಹೂರ್ತೆ ನಿದ್ರಸ ಅಂತ ಯಾರಾದರೂ ಬ್ರಾಹ್ಮಿ ಸಮಯದಲ್ಲಿ ಹೇಳುವಂಥದ್ದು ಅದು ಪುಣ್ಯ ಕಾರ್ಯ ಪುಣ್ಯ ಕಾರ್ಯಕ್ಕೆ ಅದು ಸಹಾಯ ಆಗ್ತದೆ ಅದೇ ಸೂರ್ಯೋದಯದ ನಂತರ ಹೇಳುವುದರಿಂದ ಅಲ್ಲಿ ಪುಣ್ಯ ಅಂತ ಅವನು ಏನಾದರೂ ಸ್ವಲ್ಪ ಪುಣ್ಯ ಅವನು ಆತ ಅನುಭವಿಸಿದರೆ ಸಂಪಾದನೆ ಮಾಡಿದರೆ ಇದರಿಂದ ಆತ ಮಾಡಿದಂತಹ ಸಂಪಾದಿಸಿದಂಥ ಪುಣ್ಯ ಅಂತ ಹೇಳುವಂಥದ್ದು ಕ್ಷಯವಾಗ್ತದೆ ಅದು ಖರ್ಚಾಗಿ ಹೋಗ್ತದೆ ಯಾಕಂದರೆ ಅವನು ಸೂರ್ಯೋದಯದ ನಂತರ ಗೆದ್ದೆ ಎಂಬಂಥ ಕಾರಣಕ್ಕಾಗಿ ಹಾಗಾಗಿ ಪ್ರಾತಕಾಲ ಮುಂಜಾನೆ ಬೇಗ ಏಳುವವನು ರತ್ನವನ್ನು ಪಡೆಯುತ್ತಾನೆ ಅಂದರೆ ಅವನು ಅಷ್ಟು ಬೇಗ ಇದ್ದ ಕೂಡ ಅವನ ಕೈಗೆ ರತ್ನ ಬರ್ತದೆ ಅಂತಲ್ಲ ಆ ಸಮಯ ಹೇಳುವಂಥದ್ದು ರತ್ನದಷ್ಟೇ ಅಮೂಲ್ಯವಾದುದು ಆಗಿರುತ್ತದೆ ಹೇಗೆ ಅಮೂಲ್ಯವಾದುದು ಅಂದರೆ ಆತ ಆ ಸಮಯದಲ್ಲಿ ಚಟುವಟಿಕೆಗಳಿಂದ ಮಾ ಮಾಡುವುದರಿಂದ ಚಟುವಟಿಕೆಗಳಲ್ಲಿ ನಿರತನಾಗುವುದರಿಂದ ಜ್ಞಾನಿ ಎನಿಸಿಕೊಳ್ಳುತ್ತಾನೆ ಆ ಕಾರಣದಿಂದ ಆತನು ಧೈರ್ಯವಂತನಾಗಿ ಪ್ರಜಾ ಬೆಂಬಲವನ್ನು ಪಡೆದು ಆಯುಷ್ಯವನ್ನು ವರ್ಧಿಸಿಕೊಂಡು ಪುಷ್ಟಿಯನ್ನು ಪಡೆಯುತ್ತಾನೆ ನೋಡಿ ಇತ್ತೀಚಿನ ಕಾಲಗಳಲ್ಲಿ ಜನರಿಗೆ ಆಯುಷ್ಯ ಕಡಿಮೆ ಆಗಿದೆ ಯಾಕೆ ಅಂದರೆ ಇತ್ತಿನ ಕಾಲದಲ್ಲಿ ಜನರು ಹೇಳುವಂಥದ್ದು ಕೂಡ ಸೂರ್ಯೋದಯದ ನಂತರವೇ ಆಗಿದೆ ಯಾರಾದರೂ ಮನಸ್ಸಿನಲ್ಲಿ ನೀವು ಆಲೋಚನೆ ಮಾಡಿ ಇವರು ಹೇಳುವುದು ಸತ್ಯವೋ ಸುಳ್ಳು ಎಂಬುದನ್ನು ಯಾಕಂದರೆ ಹೆಚ್ಚಿನವರು ಈಗ ಸೂರ್ಯೋದಯದ ನಂತರವೇ ಹೇಳೋದು ಯಾಕಂದರೆ ಮಲಗುವಾಗಲೇ ಹನ್ನೆರಡು ಒಂದು ಗಂಟೆ ಆದರೆ ಅವರು ಸೂರ್ಯ ಆ ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳಲಿಕ್ಕೆ ಸಾಧ್ಯ ಹೇಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸಾಧಾರಣ ಮೂರು ಗಂಟೆಯ ನಂತರ ಬ್ರಾಹ್ಮಿ ಮುಹೂರ್ತ ಅಲ್ಲಿ ಪ್ರಾರಂಭ ಆಗ್ತದೆ ಕೊನೆಯ ಪಕ್ಷ ಐದು ಗಂಟೆಗಾದರೂ ಹೇಳುವಂಥ ಅಭ್ಯಾಸವನ್ನು ಜನರು ಮಾಡುವುದಿಲ್ಲ ಹಾಗಿರುವಾಗ ಈ ಕಾರಣದಿಂದ ಒಂದು ರೀತಿ ಆ ಪುಣ್ಯ ಹೇಳುವಂಥದ್ದು ಕ್ಷಯ ಆಗ್ತದೆ ಹಾಗೆಯೇ ಆತನ ಆಯುಷ್ಯವೂ ಕೂಡ ಇದರಿಂದ ಕಡಿಮೆ ಆಗುತ್ತದೆ ಮುಖ್ಯವಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದರಿಂದ ಪ್ರಯೋಜನ ಏನೆಂದರೆ ಆತನು ಸುಂದರನಾಗ್ತಾನೆ ಯಾಕಂದರೆ ಆ ಸಮಯದಲ್ಲಿ ಆತ ಎಚ್ಚೆತ್ತುಕೊಂಡಿದ್ದರೆ ಆ ಸೋ ಮನುಷ್ಯನ ಸೌಂದರ್ಯಕ್ಕೆ ಆತನ ಚರ್ಮಗಳು ಕೂಡ ಕಾರಣ ಆಗ್ತದೆ ಚರ್ಮ ಕಾಂತಿಯುತವಾಗಿ ಇರುತ್ತದೆ ಹಾಗೆ ಮುಖ್ಯವಾಗಿ ಆಯುಷ್ಯವನ್ನು ವರ್ಧಿಸಿಕೊಳ್ತಾನೆ ಮತ್ತು ಸರ್ವಾಂಗ ಸುಂದರನೂ ಆಗಿ ಆರೋಗ್ಯವಂತನೂ ಆಗುವನು ಸುಂದರ ಆದರೆ ಬಿಟ್ಟುಬಿಡಿ ಅದು ಯಾರಿಗೆ ಬೇಕು ಅಂತ ಅನ್ನಿಸ್ಬೋದು ಆದರೆ ಆರೋಗ್ಯ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬ ಒಂದು ವಯಸ್ಸಿನವರೆಗೂ ಕೂಡ ಆರೋಗ್ಯ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಮನುಷ್ಯ ಸಾಧನೆ ಮಾಡಲಿಕ್ಕೆ ಆರೋಗ್ಯ ಮುಖ್ಯ ಅದು ದೊರೆತ ಮೇಲೆ ಜ್ಞಾನ ಆಯುಷ್ಯ ಐಶ್ವರ್ಯ ಹೀಗೆ ಮನುಷ್ಯನ ಬಯಸಿದ್ದೆನವನ್ನು ಪಡ್ಕೊಳ್ಬೋದು ಆರೋಗ್ಯ ಅಂತ ಅವನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ ಎಷ್ಟೇ ಹಣ ಸಂಪತ್ತಿದ್ರೂ ಅದರಿಂದ ಪ್ರಯೋಜನ ಬರುವುದಿಲ್ಲ ಹಾಗಾಗಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಎದ್ರೆ ಈ ರೀತಿಯ ಎಲ್ಲ ಪ್ರಯೋಜನಗಳನ್ನು ಮನುಷ್ಯ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಇಲ್ಲದಿದ್ದರೆ ಆತ ಸೋಮಾರಿಯಾಗಿ ಆತ ಎಲ್ಲ ಬದುಕಿನ ಸುಖಗಳನ್ನು ಆತ ಕಳೆದುಕೊಳ್ಳಬೇಕಾಗುತ್ತದೆ ಬ್ರಾಮಿ ಮುಹೂರ್ತದಲ್ಲಿ ಎದ್ದು ಬಿಡುವುದರಿಂದ ಮನಸ್ಸು ಹಾಗೂ ಬುದ್ಧಿ ಸ್ಫೂರ್ತಿದಾಯಕವಾಗಿರುವುದು ನಾವು ಬೇಕಾದರೆ ಎದ್ದು ಅದನ್ನು ಬೇಕಾದರೆ ಪರೀಕ್ಷಿಸಿ ನೋಡ್ಬೋದು ಆಹ್ ಎಷ್ಟು ಒಳ್ಳೆಯ ಸ ಸಂದರ್ಭ ಇದರಿಂದ ನನಗೆ ಇವತ್ತು ಮನಸ್ಸಿಗೆಷ್ಟು ಸಂತೋಷ ಆಗ್ತಾ ಉಂಟು ಇದು ನಮ್ಮ ನಾವು ಸ್ವತಃ ಅನುಭವವನ್ನು ಮಾಡಿಕೊಳ್ಬೇಕು ಹಾಗೆ ಈಶ್ವರನ ಚಿಂತನೆ ಸ್ವ ಅಧ್ಯಾಯ ಇತರ ಪಾಠಗಳನ್ನು ಸಿದ್ಧಿಸಿಕೊಳ್ಳಿಕ್ಕೆ ಬಹಳ ಸುಲಭ ಆಗ್ತದೆ ಆ ಸಂದರ್ಭದಲ್ಲಿ ನಾವು ಓದಿದರೆ ಅದು ತಲೆಗೆ ಬೇಗ ಹತ್ತುತ್ತದೆ ನೆನಪಿನಲ್ಲಿ ಉಳಿತದೆ ನಂತರ ಸೂರ್ಯೋದಯ ನಂತರ ಬೆಳಗಾದ ನಂತರ ನಾವು ಏನು ಓದಿದ್ರು ಏನು ಸಾಧನೆ ಮಾಡಿದ್ರು ಅದು ಅಷ್ಟು ನಮಗೆ ಪ್ರಭಾವಶಾಲಿಯಾಗಿ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯವಿಲ್ಲ ಇದೆಲ್ಲವನ್ನು ನಾವು ಪ್ರತ್ಯಕ್ಷವಾಗಿ ಅನುಭವವನ್ನು ಮಾಡಿದಾಗ ಅದರ ಸತ್ಯಾಸತ್ಯತೆಯನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಹೊತ್ತು ಮೀರೆ ಅಂದರೆ ಸೂರ್ಯೋದಯದ ನಂತರ ಎದ್ರೆ ಹೇಳುವುದರಿಂದ ಆಲಸ್ಯ ತಲೆನೋವು ಅಸೌಖ್ಯದ ಅನುಭವ ಈ ಮೊದಲಾದಂಥ ವಿಕಾರಕ್ಕೆ ನಾವು ಒಳ ಏನೋ ಒಂದು ನಮಗೆ ಮೈ ಆದಾಗೆ ಏನೋ ಒಂಥರ ಕಣ್ಣು ಮಂಜು ಮಂಜು ಆದಾಗೆ ಈ ರೀತಿಯ ಅನುಭವ ಹೇಳುವಂಥದ್ದು ನಮಗೆ ಉಂಟಾಗುತ್ತದೆ ಹಾಗೆ ಆಧ್ಯಾತ್ಮ ಹೇಳುತ್ತದೆ ಸೂರ್ಯೋದಯದ ನಂತರ ಮಲವಿಸರ್ಜನೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಕೂಡ ಇಲ್ಲಿ ಆಯುರ್ವೇದ ಪದ್ಧತಿಯಲ್ಲಿ ಅಂದರೆ ಆಯುರ್ವೇದ ಪದ್ಧತಿಯಲ್ಲಿ ಬೇಕಾದ್ರೂ ಡಾಕ್ಟ್ರ್ ಇದನ್ನೇ ಹೇಳುವಂಥದ್ದು ಆದ್ದರಿಂದ ಯಾರಾದರೂ ತಾವು ಪರಿಪೂರ್ಣವಾದಂಥ ಆರೋಗ್ಯವಂತರಾಗಬೇಕೆಂದು ಬಯಸಿದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶೌಚಾದಿಗಳನ್ನು ಪೂರೈಸಿಕೊಂಡು ಇತರ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಇಲ್ಲವಾದರೆ ಆರೋಗ್ಯ ಸೌಭಾಗ್ಯ ಕೀರ್ತಿ ಮೊದಲಾದವು ಎಲ್ಲವನ್ನೂ ಕೂಡ ಆತ ಕಳೆದುಕೊಳ್ಳಬೇಕಾಗ್ತದೆ ಹಾಗಾದರೆ ನಮ್ಮ ಈ ಶ್ರೇಷ್ಠತೆ ಅಂತ ಹೇಳುವಂಥದ್ದು ಆರೋಗ್ಯ ಅಂತ ಹೇಳುವಂಥದ್ದು ಈ ನೆನಪಿನ ಶಕ್ತಿ ಅಂತ ಹೇಳುವಂಥದ್ದು ಇರುವಂಥದ್ದು ನಾವು ಎಷ್ಟು ಹೊತ್ತಿಗೆ ಏಳುತ್ತೇವೆ ಎಂಬುದರ ಮೇಲೆ ಅದು ನಿರ್ಧರಿತವಾಗುತ್ತದೆ ಇಲ್ಲದಿದ್ದರೆ ಈ ಎಲ್ಲ ಕಾರಣದಿಂದ ನಾವು ಸೋಮಾರಿಗಳೇ ಆಗಬೇಕಾಗ್ತದೆ ಸೋಮಾರಿಗೆ ಯಾವುದೇ ರೀತಿಯಾದಂಥ ಸಾಧನೆಯನ್ನು ಆತನ ಜೀವನದಲ್ಲಿ ಮಾಡಲಿಕ್ಕೆ ಖಂಡಿತವೂ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಆರೋಗ್ಯದ ಬಗ್ಗೆ ತಿಳಿದವರು ಹೇಳುವುದೇನೆಂದರೆ ಇಡೀ ದಿವಸಕ್ಕೆ ಬೇಕಾದಂತಹ ಪರ್ಯಾಪ್ತ ನಿದ್ದೆಯನ್ನು ಹೊಂದಿಸಿಕೊಳ್ಳುವುದಕ್ಕಾಗಿ ರಾತ್ರಿ ಒಂಬತ್ತು ಗಂಟೆಯ ಮಲಗಿ ಕನಿಷ್ಠ ಪಕ್ಷ ಬೆಳಿಗ್ಗೆ ಐದು ಗಂಟೆಗೆ ಏಳುವುದು ಉತ್ತಮ ಯಾಕಂದರೆ ಕೆಲವರು ಹೇಳ್ತಾರೆ ಹಾಗಾದರೆ ನಾವು ನಿದ್ದೆಯೇ ಬೇಡುವ ಮನುಷ್ಯನಿಗೆ ಒಂದಿಷ್ಟು ಗಂಟೆ ನಿದ್ದೆ ಹೇಳುವಂಥದ್ದು ಬೇಕು ಒಂದು ವೇಳೆ ಆತ ನಿದ್ದೆ ಮಾಡದಿದ್ದರೆ ಒಂಥರ ಹುಚ್ಚು ಹಿಡಿದವರಾಗ ಆಗ್ತದೆ ಅವನಿಗೆ ಒಂದು ದೇಹದಲ್ಲಿ ಅಸೌಖ್ಯ ಉಂಟಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಿಷ್ಟು ಗಂಟೆ ಕಾಲ ನಿದ್ದೆ ಅಂತ ಹೇಳುವಂಥದ್ದು ಬೇಕು ಅದಕ್ಕಾಗಿ ಯಾರೇ ಆಗಲಿ ತಿಳಿದವರು ಸಲಹೆ ಕೊಡುವಂಥದ್ದು ಕನಿಷ್ಠ ಒಂಬತ್ತು ಗಂಟೆಗಾದ್ರೂ ಮಲಗಿ ಬೆಳಗ್ಗೆ ಐದು ಗಂಟೆಗೆ ಹೇಳುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವ ಲಾಭ ಏನು ಅಂತಂದರೆ ಬೆಳಗಿನ ಜಾವ ವಾಯು ಸಂಚಾರ ಮಾಡುವುದರಿಂದ ಮನಸ್ಸಿಗೆ ಉಲ್ಲಾಸ ಮೂಡಿ ಪವಿತ್ರ ಭಾವನೆಗಳು ಮೂಡುತ್ತವೆ ಆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶಗಳು ಇದ್ದರೂ ಕೂಡ ಆ ಹೊತ್ತಿನಲ್ಲಿ ಎದ್ದು ನಾವು ವಾಯು ಸಂಚಾರ ಮಾಡುವುದರಿಂದ ನಮ್ಮಲ್ಲಿ ಏನೋ ನಮಗೇ ಅರಿವಿಲ್ಲದಂತೆ ಆ ಮನಸ್ಸಿನಲ್ಲಿ ಏನೋ ಉಲ್ಲಾಸ ಸಂತೋಷ ಇಂಥದ್ದು ಹುರುಪು ಉಂಟಾಗುವಂಥದ್ದು ಹಾಗೆ ಶರೀರದಲ್ಲಿ ಹೊಸ ಚೇತನ ಮೂಡುತ್ತದೆ ಏನೋ ಒಂದು ಉಲ್ಲಾಸ ಅದೇ ರೀತಿ ರಕ್ತ ಸಂಬಂಧವಾದ ರೋಗ ಬರುವುದಿಲ್ಲ ನೋಡಿ ಇತ್ತೀಚೆಗೆ ಶುಗರು ಬಿ ಪಿ ಎಲ್ಲ ಜಾಸ್ತಿ ಆಗಲಿಕ್ಕೆ ಕಾರಣ ಇದೂ ಒಂದು ಇರಬಹುದು ರಕ್ತ ಸಂಬಂಧವಾದಂಥ ರೋಗ ಬರಲಿಕ್ಕೂ ಇದು ಕಾರಣ ಇರ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಬೇಗ ಎದ್ದು ನಮ್ಮ ಚಟುವಟಿಕೆಯನ್ನು ಮುಖ್ಯವಾಗಿ ಅಲ್ಲಿ ಆಧ್ಯಾತ್ಮಿಕ ಅಂದರೆ ದೇವರ ಧ್ಯಾನ ಅಥವಾ ಅಧ್ಯಯನ ಅಧ್ಯಾಪನ ಇತ್ಯಾದಿಗಳನ್ನು ಮಾಡುವುದು ಬಹಳ ಒಳ್ಳೆಯದಾಗುತ್ತದೆ ಕಾಮ ವಿಕಾರಗಳು ಹೆಚ್ಚಾಗಿ ನಮ್ಮನ್ನು ಆ ಸಮಯದಲ್ಲಿ ಪೀಡಿಸುವುದಿಲ್ಲ ಬೇಗ ಮುಪ್ಪು ಕೂಡ ಆವರಿಸುವುದಿಲ್ಲ ಶರೀರಕ್ಕೆ ಮಾತ್ರವಲ್ಲ ಮಾನಸಿಕವಾಗಿಯೂ ಆತ ಶಕ್ತಿಯುತನಾಗುತ್ತಾನೆ ಅವನಿಗೆ ಎಷ್ಟೇ ವಯಸ್ಸಾಗಲಿ ಆ ವಯಸ್ಸಿಗೆ ತಕ್ಕಂತೆ ಆತನಿಗೆ ಆ ಹುರುಪು ಉಲ್ಲಾಸ ಅಂತೇಳುವಂಥದ್ದು ಇರ್ತದೆ ಆದ್ದರಿಂದ ಬ್ರಾಹ್ಮಿ ಮುಹೂರ್ತ ಅಂತೇಳುವಂಥದ್ದು ಒಬ್ಬ ಮನುಷ್ಯನ ಶ್ರೇಯಸ್ಸಿಗೆ ಅದು ಸಂಪೂರ್ಣವಾದಂತಹ ಸಹಕಾರವನ್ನು ಅದು ನೀಡುತ್ತದೆ ಹಾಗೆ ಮನುಷ್ಯನಿಗೊಂದು ಜೀವನ ಪದ್ಧತಿ ಅಂತ ಹೇಳುವಂಥದ್ದು ಇದೆ ಆ ಜೀವನ ಪದ್ಧತಿಯನ್ನು ಆತನೇ ರೂಪಿಸಿಕೊಳ್ಬೇಕು ಯಾವಾಗ ನಾನು ಹೇಳಬೇಕು ಯಾವಾಗ ಕೆಲಸ ಮಾಡಬೇಕು ಯಾವಾಗ ಸಂತೋಷವನ್ನು ಅನುಭವಿಸಬೇಕು ಯಾವಾಗ ನಿದ್ದೆ ಮಾಡಬೇಕು ಹೀಗೆ ಆತ ಒಂದು ಅದಕ್ಕೊಂದು ಕಾರ್ಯಕ್ರಮದ ಪಟ್ಟಿಯನ್ನೇ ಆತ ರೂಪಿಸಿಕೊಂಡಿರ್ತಾನೆ ಯಾವಾಗಲೂ ಮಧ್ಯಾಹ್ನ ಹೊತ್ತು ಹೋಗಿ ಆತ ಹಲ್ಲು ಉಜ್ಜುತ್ತೇನೆಂದರೆ ಆಗಲಿಕ್ಕಿಲ್ಲ ಆ ಹಲ್ಲು ಉಜ್ಜುವ ಸಮಯ ಹೇಳುವಂಥದ್ದೇ ಉಂಟು ಯಾವತ್ತೋ ಒಂದು ಸಂಪಾದನೆ ಮಾಡುವ ಹೊತ್ತಿನಲ್ಲಿ ನಾನು ಮಲಗ್ತೇನೆ ಅಂತ ಹೇಳಿದರೆ ಆಗಲಿಕ್ಕಿಲ್ಲ ಇದೆಲ್ಲವೂ ಆತನ ಜೀವನ ಪದ್ಧತಿ ಆದರೆ ಹೆಚ್ಚಿನವರು ನೋಡಿ ಈಗ ಆ ಸಂ ಬೇರೆಯವರು ಸಂಪಾದನೆ ಮಾಡುವ ಹೊತ್ತಿನಲ್ಲಿ ಮಲಗುವಂಥವರು ಇರ್ತಾರೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳಬೇಕು ಆ ಸಂದರ್ಭದಲ್ಲಿ ಸಾತ್ವಿಕ ಭಾವಗಳು ಜಾಗೃತವಾಗುವುದು ನೋಡಿ ಆ ಮನುಷ್ಯನಲ್ಲಿ ಸಾತ್ವಿಕತೆ ಬರಬೇಕು ಅಂತಾದರೆ ಅವನಲ್ಲಿ ಸಹಜವಾಗಿ ಅದು ಮೂಡಬೇಕಂತಾದರೆ ಆ ಸಂದರ್ಭದಲ್ಲಿ ಸಾತ್ವಿಕ ಭಾವನೆಗಳು ಮನಸ್ಸಿಗೆ ಜಾಗೃತಿ ಆಗುವುದು ಅವನ ಮನಸ್ಸಿಗೆ ಒಳ್ಳೆಯದು ಅಂತ ಬಂದರೆ ತಾನೆ ಆತ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಆ ಸಾತ್ವಿಕ ಭಾವನೆಗಳು ಜಾಗೃತವಾಗುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಮನುಷ್ಯ ನಿರ್ಮಲವಾಗಿರ್ತಾನೆ ಆತನ ಮನಸ್ಸಿನಲ್ಲಿ ಆಗ ಒಂದು ರೀತಿಯಾದಂಥ ಸ್ವಚ್ಛತೆ ಅಂತ ಹೇಳುವಂಥದ್ದು ಇರ್ತದೆ ಹಾಗೆ ಅಮೋ ಇಂತಹ ಅಮೋಘ ಕಾಲದಲ್ಲಿ ಮಲಗಿ ಅಮೃತ ಸಮಯವನ್ನು ಹಾಳು ಮಾಡಿಕೊಳ್ಳಬಾರದು ಎಂಬುದನ್ನು ಎಲ್ಲರೂ ಅಂದರೆ ನಮ್ಮ ಋಷಿ ಮುನಿಗಳು ನಮ್ಮ ಹಿರಿಯರು ಎಲ್ಲರೂ ಹೇಳುವಂಥದ್ದು ಅದನ್ನು ನಾವು ಅಮೃತ ಸಮಯ ಅಂತ ಅಂದರೆ ಆತನ ಇಡೀ ಒಂದು ದಿನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸಮಯ ಅಂದರೆ ಅದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳುವಂಥದ್ದು ಆ ಅಮೃತ ಸಮಯವನ್ನು ನಾವು ಹಾಳು ಬಾರದು ಹಾಗೆ ವೈಜ್ಞಾನಿಕವಾಗಿ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿರುವಂಥ ಕೆಲವು ಅನಿಲಾಂಶಗಳು ಅಲ್ಲಿ ಶ್ವಾಸಕೋಶ ಹಾಗೂ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಪರಿಣಾಮವನ್ನು ಉಂಟಾಗ್ತದೆ ಯಾಕಂದರೆ ಇದು ವೈಜ್ಞಾನಿಕವಾಗಿಯೂ ಕೂಡ ಅದು ನಿರೂಪಣೆಗೊಂದಿದೆ ಸೂರ್ಯೋದಯದ ನಂತರ ಮನುಷ್ಯರು ಸಹಜವಾಗಿ ತಮ್ಮ ಲೌಕಿಕ ಜೀವನಕ್ಕೆ ಮರಳುತ್ತಾರೆ ರಾತ್ರಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದು ಸಹಜ ಈ ಪ್ರಕೃತಿಯಲ್ಲಿ ಆ ಹೊತ್ತಿನಲ್ಲಿ ನಾವು ಗೆದ್ದು ಹೆಚ್ಚಿನದಾದಂತಹ ಕೆಲಸ ಕಾರ್ಯಗಳನ್ನು ಮುಖ್ಯವಾಗಿ ದೇವರ ಭಜನೆ ಮಂತ್ರಗಳನ್ನು ಇತ್ಯಾದಿಗಳನ್ನು ಹೇಳುವುದು ಶ್ರೇಯಸ್ಕರ ಬದುಕು ಬಂಧನಗಳಿಂದ ಕೂಡಿದೆ ಭೌತಿಕರು ದುಃಖ ಬಂದಾಗ ಬಳಲುತ್ತಾರೆ ಸ್ಥಿತಪ್ರಜ್ಞರಾದವರು ವಿಚಲಿತರಾಗುವುದಿಲ್ಲ ನಮ್ಮ ಮನಸ್ಸು ಹೇಳುವಂಥದ್ದು ದುರ್ಬಲ ಆಗಿದ್ದರೆ ನಾವು ಬೇಗನೆ ಹೆದರಿಕೊಂಡು ಬಿಡ್ತೇವೆ ಆದರೆ ಸ್ಥಿತಪ್ರಜ್ಞತೆ ಅಂತ ಹೇಳುವಂಥದ್ದರೆ ಆತ ಅಲ್ಲಿ ಹೆದರ್ಲಿಕ್ಕೆ ಬರುವುದಿಲ್ಲ ಯಾಕಂದರೆ ಅವನಿಗೆ ಗೊತ್ತಿರ್ತದೆ ಅವರ ಮನಸ್ಸು ಮತ್ತಷ್ಟು ಗಟ್ಟಿಕೊಳ್ತದೆ ಕೆಲವರಿಗೆ ಕಷ್ಟ ಬಂದಷ್ಟು ಬಂದಷ್ಟು ಅವರ ಮನಸ್ಸು ಹೇಳುವಂಥದ್ದು ಅನುಭವದ ಮೂಲಕ ಅದು ಗಟ್ಟಿಯಾಗ್ತದೆ ಅದೇ ದುರ್ಬಲರಿಗೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಬರುವುದಿಲ್ಲ ಮನುಷ್ಯನಾದವನಿಗೆ ಪ್ರಪಂಚ ಮತ್ತು ಪಾರಮಾರ್ಥದ ಅರಿವು ಅಗತ್ಯ ಪ್ರಪಂಚದ ಜ್ಞಾನ ಹೇಳುವಂಥದ್ದು ಪಡೆದಾಗ ಆತ ಎಲ್ಲಾದರೂ ಹೇಗಿದ್ದರೂ ಎಂಥ ಸಂದರ್ಭದಲ್ಲೂ ಕೂಡ ಆತ ಬದುಕಲಿಕ್ಕೆ ಸಾಧ್ಯ ಉಂಟು ಹಾಗೆಯೇ ಪರಮಾರ್ಥದ ಅರಿವು ಪಡೆದ ಮನುಷ್ಯ ಶಾಂತಿ ನೆಮ್ಮದಿಯಿಂದ ಬದುಕಬಲ್ಲ ಪಾರಮಾರ್ಥಿಕ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆ ಪಾರಮಾರ್ಥಿಕದ ಅನುಭವವೇ ಮನುಷ್ಯನನ್ನು ಎಂತಹ ಪರಿಸ್ಥಿತಿಯಲ್ಲೂ ಆತನು ವಿಚಲಿತನಾಗದಂತೆ ಮಾಡಲಿಕ್ಕೆ ಅದರಿಂದ ಸಾಧ್ಯ ಸಂತೃಪ್ತಿಯಿಂದ ಆತ ಬದುಕಲಿಕ್ಕೆ ಸಾಧ್ಯ ಸಾಧನೆಯ ಹಾದಿಯಲ್ಲಿ ಗುರಿ ಮುಟ್ಟಲು ಸತತ ಅಭ್ಯಾಸ ಅಂತ ಹೇಳುವಂಥದ್ದು ಬೇಕು ಪ್ರಯತ್ನಗಳಿಂದ ಅದು ಸಾಧ್ಯವಾಗುತ್ತದೆ ಹಾಗೆ ಅಭ್ಯಾಸ ಮತ್ತು ಪ್ರಯತ್ನಕ್ಕೆ ಪ್ರಶಸ್ತವಾದಂತಹ ಸಮಯ ಅಂತ ಹೇಳಿದರೆ ಅದು ಬ್ರಾಹ್ಮಿ ಮುಹೂರ್ತವಾಗಿದೆ ಮುಂಜಾನೆ ಆಗಿರುತ್ತದೆ ಮತ್ತು ಸಂದರ್ಭದಲ್ಲೂ ಇಂತಹ ಒಂದು ಒಳ್ಳೆಯ ಅವಕಾಶ ಖಂಡಿತ ದೊರೆಯಲಾರದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಮೃದ್ಧ ಮತ್ತು ಸಾರ್ಥಕ ಜೀವನ ನಡೆಸುವಲ್ಲಿ ಮನುಷ್ಯರು ವಿಫಲರಾಗುತ್ತಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಜೀವನ ಶೈಲಿ ಸೂರ್ಯೋದಯವಾಗಿ ಜಾಮಕಾಲ ಕಳೆದರೂ ಹಾಸ್ಯಿಂದ ಹೇಳಲಿಕ್ಕೆ ಮನುಷ್ಯನಿಗೆ ಮನಸ್ಸು ಬರುವುದಿಲ್ಲ ಇದನ್ನು ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಯಾಕಂದರೆ ನಿಮಗೆ ಮತ್ತೊಂದು ಸರ್ತಿ ಅಂದರೆ ಮೂರು ಮೂರು ಸರ್ತಿ ಹೇಳಿದಾಗಲೂ ನಿಮ್ಗೆ ಅದು ಅರ್ಥ ಅಂತ ಆದ್ದರಿಂದ ಪ್ರಿಯ ವೀಕ್ಷಕರಲ್ಲಿ ಹೇಳುವುದಂದರೆ ನಮಗೆ ಏನೋ ಒಂದು ರೀತಿಯಾದಂತಹ ಅಸೌಖ್ಯ ಬೆಳಿಗ್ಗೆ ಹೇಳುವಾಗಲೂ ಏನೋ ಒಂದು ರೀತಿಯಾದಂತಹ ಒಂದು ನಿರುತ್ಸಾಹ ಏನೋ ತಲೆನೋವು ನಾನಾ ರೀತಿಯಾದಂತಹ ಮಾನಸಿಕ ವೇದನೆಗಳು ಇವೆಲ್ಲವನ್ನು ನೀವು ಪರಿಹರಿಸಿಕೊಂಡು ಮುಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ನಿಮಗೆ ಲವಲವಿಕೆ ಉತ್ಸಾಹವನ್ನು ತುಂಬಬೇಕಾದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಾಧನೆಯನ್ನು ಮಾಡಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆಗ ಸೂರ್ಯೋದಯದ ನಂತರ ನಿಮ್ಮ ದೈನಂದಿನ ಚಟುವಟಿಕೆಗೆ ಸಮಯವೂ ಕೂಡ ಸಿಕ್ಕ ಹಾಗಾಗ್ತದೆ ನಾವು ಸಮಯ ಇಲ್ಲ ಅಂತ ಹೇಳ್ತೇವೆ ಹಾಗಾದರೆ ಸಮಯ ಇಲ್ಲ ಅಂತ ಹೇಳುವಂಥದ್ದು ಯಾಕೆಂದರೆ ಅದಕ್ಕೆ ಮುಖ್ಯ ಕಾರಣ ನಾವು ಸೂರ್ಯೋದಯ ಆದ ನಂತರ ಹೇಳ್ತೇವೆ ಆಮೇಲೆ ನಮ್ಮ ದೈನಂದಿಕವಾದಂತಹ ಕಾರ್ಯಕ್ರಮಗಳಿಗೆ ಮತ್ತೆ ಅಲ್ಲಿ ಅವಕಾಶ ಸಿಕ್ಕುವುದಿಲ್ಲ ಶೌಚಕ್ಕಾಗಲಿ ಅಥವಾ ಮನೆ ಕಾರ್ಯ ಕೆಲಸ ಕಾರ್ಯಗಳಿಗಾಗಲಿ ಅಥವಾ ಏನಾದರೂ ಒಂದು ದೇವರ ಕೆಲಸ ಮಾಡಬೇಕಾದ್ರೆ ಮನುಷ್ಯನಿಗೆ ಯಾಕಂದರೆ ಸಮಯ ಇಲ್ಲ ನನಗೇನೋ ಮನಸ್ಸುಂಟಪ್ಪ ದೇವರ ಪ್ರಾರ್ಥನೆ ಮಾಡಲಿಕ್ಕೆ ಪೂಜೆ ಮಾಡಲಿಕ್ಕೆ ಆದರೆ ಸಮಯ ಉಂಟು ಈ ರೀತಿಯಾದಂಥ ಪ್ರಶ್ನೆ ಬರ್ತದೆ ಅದೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗನೆ ಗೆದ್ದಾಗ ಇಂತಹ ಕಾರ್ಯಗಳಿಗೆ ಅಲ್ಲಿ ಸಮಯ ಸಿಕ್ಕಿ ಮುಂದೆ ನಿಮ್ಮ ಲೌಕಿಕವಾದಂತಹ ಜೀವನಕ್ಕೆ ಅಲ್ಲಿ ಬೇಕಾದಷ್ಟು ಸಮಯ ಅಂತ ಹೇಳುವಂಥದ್ದು ನಿಮಗೆ ಸಿಗ್ತದೆ ಆದ್ದರಿಂದ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಗೆದ್ದು ದೇವತಾ ಕಾರ್ಯದಲ್ಲಿ ನಿರ್ಧರಾದಾಗ ಪರಿಪೂರ್ಣ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಉಂಟು ಇಲ್ಲದಿದ್ದರೆ ಸೋಮಾರಿಗಳಾಗಿ ಜೀವನವನ್ನು ವ್ಯರ್ಥಪಡಿಸಿಕೊಳ್ಳಬೇಕಾಗುತ್ತದೆ ಎಂಬಂತಹ ಎಚ್ಚರಿಕೆಯ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣಗೊಳಿಸ್ತಾ ಇದ್ದೇನೆ ಓಂ ತಸ್ಸು